ಅವತ್ತು ನಾನು ಹೇಳಿದ್ದೆ, ಮಾಡಾಳ್ ವಿರೂಪಾಕ್ಷಿ ಮಗನ ಮನೆ ರೈಡ್ ಮಾಡಿದ್ರೆ 8 ಕೋಟಿ ಗಂಟು, ಮಗಂತಾವ 8 ಕೋಟಿ ಸಿಕ್ಕಿದ್ರೆ ಅಪ್ಪಂತಾವ ಎಷ್ಟಿರ್ಬೇಕು? ಎಮ್ ಎಲ್ ಎ ಮಗನ ಹತ್ರ 8 ಕೋಟಿ, ಎಮ್ ಎಲ್ ಎ ಮನೆಯಾಗೇನು, ಅವರಪ್ಪ ಮಂತ್ರಿ ಅವನ ಮನೆಯಾಗೇನು? ನಮ್ಮ ರಾಜ್ಯದ ದುಡ್ಡು, ಪ್ರವಾಹದ ದುಡ್ಡು ಈ ಮುಂಡೆವೆಲ್ಲ ಹಾಕೊಂಡು ಮನೆಯಾಗ ಕೂಡಿಟ್ಕೊಂಡಾರ ಇವತ್ತು. ಇದೇ ಬಿ ಜೆ ಪಿ ಇವತ್ತು ಈ ಸ್ಟೇಜ್ ಮ್ಯಾಗ ನಾವು ಕೂತೇವು. 2 ಸಲ ಮುಖ್ಯಮಂತ್ರಿ ಆದ್ರು ದೇವೇಗೌಡರು, 50 ವರ್ಷದ ರಾಜಕಾರಣ, 4 ಜುಬ್ಬ 4 ಪಂಚೆ ಬಿಟ್ಟರೆ ಸ್ವಂತ ಮನಿ ಇಲ್ಲ. ರೈತನ ಮಗ, ಕಮಲಕ್ಕೆ ಸೂರ್ಯೋದಯನ ಚಿಂತೆ, ಚಕುರಂಗೆ ಚಂದ್ರೋದಯನ ಚಿಂತೆ, ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಚಿಂತೆ, ಕುಮಾರಣ್ಣನಿಗೆ ರೈತರ ಚಿಂತೆ, ಇದೇ ಇರ್ತಕ್ಕಂಥ ಪಂಚ ಕಾರ್ಯಕ್ರಮ. ಇವತ್ತು ಈ ಚಿಂತನೆ ಇರೋದ್ರಿಂದ ಇವತ್ತು 77 ಕಾರ್ಯಕ್ರಮವನ್ನ ಪಂಚರತ್ನ ಯಾತ್ರೆಗಳನ್ನ ಮಾಡಿದ್ವಿ ನಾವು. 6 ಗಂಟೆಗೆ ಸೇರ್ಬೇಕ ಜನ, ರಾತ್ರಿ 9 ಗಂಟೆ 9 ಕಾಲ ಆಯ್ತು, ಈ ಚಳಿಯಾಗಿ ನೀವು ಸೇರೀರಿ. ಇವತ್ತು ಮಾವಿನ ಮರದ ಹನುಮಂತ, ನನಗೆ ನೀವು ಬರೀ ಎಮ್ ಎಲ್ ಎ ಮಾಡ್ತಾ ಇಲ್ಲ, ಈ ಭಾಗದ ಮಂತ್ರಿನೂ ಆಗಿ ಬರ್ತಾನೆ ಆ ಮನುಷ್ಯ. ಇವತ್ತು ಇವತ್ತು ಇಡೀ ಬಾಂಬೆ ಕರ್ನಾಟಕದ ಒಬ್ಬ ದೊಡ್ಡ ಲೀಡರ್ ಆಗಿ ಬೆಳೀತಕ್ಕಂಥ ಅವಕಾಶ ಅದ ಆತ್ಮೆಗೆ. ಕಾರಣ ನಾನು ಮಾರಿ ನೋಡು ಹೇಳ್ತೀನಿ ಮನುಷ್ಯ ಎಂತವನು ಅಂತೇಳಿ. ಇವತ್ತು ತನ್ನ ಕೈಯಾಗಿ ಏನಿಲ್ಲದೆ ಇದ್ರು 198 ಕಿಲೋಮೀಟರ್ ನಡ್ಕೊಂಡು 8 ಗ್ರಾಮ ವಾಸ್ತವ ಮಾಡಿ ಜನರ ಅನುಭವ ಅವರು ಪಡೆದಾರ. ನಮಗೆ ಜನಪ್ರತಿನಿಧಿ ಎಂತಾರು ಬೇಕು, ವಿಮಾನದಲ್ಲಿ ಹಾರವರಲ್ಲ, ಏರ್ ಕಂಡೀಷನ್ ಬಸ್ನಾಗ ತಿರುಗವರಲ್ಲ. ಇವತ್ತು ಕಾಲ್ನಡಿಗೆಯಲ್ಲಿ ಈ ಎಲ್ಲ ಗ್ರಾಮಗಳ ಸಂದರ್ಶನ ಮಾಡಿ ಇವತ್ತು ವಾಸ್ತವ ವಿಷಯವನ್ನು ಈ ಜನರು ಎದುರಿಗಿಟ್ಟರು.